ಉತ್ತರ ಕರ್ನಾಟಕ ಸೈನಿಕರ ಕಲ್ಯಾಣ ಸಮಿತಿ ವತಿಯಿಂದ ಇಂದು ನಿವೃತ್ತ ಸೈನಿಕರಾದ ವಸಂತ್ ಲಾಡ್ ಅವರಿಗೆ ಧಾರವಾಡದ ಅವರ ನಿವಾಸದಲ್ಲೇ ಅವರನ್ನು ಸನ್ಮಾನಿಸಲಾಯಿತು. 1971 ಡಿಸೆಂಬರ್ 16ನೇ ತಾರೀಕಿನಂದು ಬಾಂಗ್ಲಾದೇಶವನ್ನು ಪಾಕಿಸ್ತಾನದಿಂದ ನಮ್ಮ ದೇಶ ಕೈವಶ ಮಾಡಿಕೊಂಡಿತು. ಇದಕ್ಕೆ ಬಾಂಗ್ಲಾ ವಿಮೋಚನಾ ದಿನವೆಂದು ನಾವು ಕರೀತೀವಿ. ಆದ ಕಾರಣ ಪ್ರತಿ ವರ್ಷವೂ ನಮ್ಮ ಸಮಿತಿ ವತಿಯಿಂದ ಸೈನಿಕರಿಗೆ ಈ ದಿನದಂದು ಸನ್ಮಾನಿಸುತ್ತಾ ಬಂದಿದ್ದೇವೆ. ಅದೇ ರೀತಿ ಈ ವರ್ಷವೂ ಈ ಯುದ್ಧದಲ್ಲಿ ಭಾಗಿಯಾದ ವಸಂತ್ ಲಾಡ್ ಅವರನ್ನು ಸನ್ಮಾನಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಈ ಯುದ್ಧದಲ್ಲಿ ಭಾಗಿಯಾದ ಸೈನಿಕರೆಂದರೆ ಧಾರವಾಡದಲ್ಲಿ ವಸಂತ್ ಲಾಡ್ ಒಬ್ಬರೇ ಎಂದು ಉತ್ತರ ಕರ್ನಾಟಕ ಸೈನಿಕರ ಕಲ್ಯಾಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಕೃಷ್ಣ ಜೋಶಿ ಮಾತನಾಡಿದರು. ನಮ್ಮ 10 ಮಂದಿ ಸೈನಿಕರು ಅವರನ್ನು ಸುತ್ತ ಹಾಕಿದ್ರು. ಸಹಜವಾಗಿ ಅವರು ಧೈರ್ಯ ಹೋಯ್ತು. ಗನ್ ಒಗೆದು